ಆಮ್ ಆದ್ಮಿ ಪಕ್ಷದ ಬಗ್ಗೆ ಏನು ಅಭಿಪ್ರಾಯ ನಿಮ್ಮದು? ಸರ್, ನಾನು ಆಮ್ ಆದ್ಮಿ ಪಕ್ಷನೂ ಅಷ್ಟೇ ಸರ್, ನಾನು ಹೇಳ್ತಿರೋದು ಅವ್ರನ್ನೂ ನಾನು ಇದೇ ರಿಕ್ವೆಸ್ಟ್ ಮಾಡಿದೆ, ಯಾಕೆ ನೀವು ಆ್ಯಕ್ಚುಲಿ ಜನಾಭಿಪ್ರಾಯದ ಮೇಲೆ, ಇಲ್ಲ ನಮ್ಮ ಐಡಿಯಾನೇ ಅದು ಜನಾಭಿಪ್ರಾಯದ ಮೇಲೆ ಮಾಡಬೇಕು ಅಂತ. ಬಟ್ ಯಾಕೆ ಈಗಲಿಂದ ಸ್ಟಾರ್ಟ್ ಮಾಡ್ಬೋದು? ಇಲ್ಲ, ಹಂಗಲ್ಲ, ನಾವು ಹೋಗ್ಬಿಟ್ಟು ಪೊಸಿಷನ್ ತೊಗೊಂಡು ಆಮೇಲೆ ಮಾಡಬೇಕು ಅಂತಾರೆ. ಅಧಿಕಾರಕ್ಕೆ ಬಂದ ಮೇಲೆ ಬದಲಾವಣೆ. ನಾನು ಪ್ರತಿ ಪಕ್ಷನೂ ಹಿಂಗೆ ಬಂದ್ಸ, ಒಂದು ಟೈಮಲ್ಲಿ ಒಂದು ಪಕ್ಷ ಇದ್ದಾಗ ಒಬ್ರು ಹೊಸಬ್ರು ಬರ್ತಾರೆ ಗೊತ್ತಾ, ಒಂದು ಆಸೆ ಬರೋದು ಜನಕ್ಕೆ, ಇವನೇನೋ ಹೊಸಬಾ ಬಂದಿದ್ದಾನೆ, ಆಮ್ ಆದ್ಮಿ ಪಕ್ಷ ಪರ್ಟಿಕ್ಯುಲರ್, ಇವ್ರು ಹೊಸಬಾ ಬಂದಿದ್ದಾನೆ, ಇವನೇನೋ ಬದಲಾವಣೆ ಮಾಡ್ತಾನೆ ಅಂತ. ನೆಕ್ಸ್ಟ್ ನೋಡ್ರಿ, ಇವನು ಹಳಬಾಗಿ ಇವನು ಅದೇ ಥರ ಗ್ರಹಾಕಾರ ಬೆಳ್ಕೊಂಡಿರ್ತಾನೆ, ಇನ್ನೊಂದು ಗಿಡ ಉಟ್ಕೊಳತ್ತೆ. ಓ ನೋಡಿ, ಇವನು ಬಂದ, ಇವಾಗ ನೀವು ಹೇಳಿದ್ರಿ ಉಪೇಂದ್ರ ಬಂದ ಕೂಡ ಎಲ್ರಿಗೂ ಒಂದು ಆಸೆ ಬಂತು, ಏನೋ ಒಂದು ಹೋಪ್ಸ್. ನನಗೆ ಅರ್ಥನೇ ಆಗ್ತಿಲ್ಲ, ಹೆಂಗೆ ಬರುತ್ತೆ? ನಾನೊಬ್ಬ ಹೊಸಬಾ, ನನ್ನ ಮೇಲೆ ಆ್ಯಕ್ಚುಲಿ ಹೋಪ್ಸೇ ಇಡಬಾರ್ದು ಜನ ಹಂಗೆ ನೋಡೋಕ್ಕೋದ್ರೆ. ಯೋ ಏನೇ, 20-25 ವರ್ಷದಿಂದ ರಾಜಕೀಯದಲ್ಲಿ ಇವನು ಯಾರೋ ಹೊಸಬಾ ಬಂದ, ಇವನು ಏನು ಮಾಡ್ತಾನೆ ಅನ್ಬೇಕು. ಆ್ಯಕ್ಚುಲಿ ಒಂದು ಹೊಸಬಾ ಬಂದ್ರೆ ಹೋಪ್ಸ್ ಬರ್ತಾ ಇದೆ ಅಂದರೆ ಏನೋ ತಪ್ಪು ನಡೀತಿದೆ ಅಲ್ಲಿ ಅಂತ ಅಲ್ವಾ ಸರ್? ಅಲ್ಲ, ನಾವು ಒಂದು ಸ್ವಲ್ಪ ಇದಾಗಿ ಯೋಚನೆ ಮಾಡಿ, ಯಾಕಂದರೆ ಸರ್ ಇದು ಬರೀ ನಮ್ಮ ಜೀವನ ಅಲ್ಲ ಸರ್. ನಮಗಿವತ್ತು ನಾವು ರಾಜಕೀಯದಲ್ಲಿ ಹೋಗಿ ಮನೆಗೆ ಇಟಾಲಿಯನ್ ಮಾರ್ಬಲ್ಸ್ ಹಾಕ್ಬೋದು, ಐಷಾರಾಮಿ ಜೀವನ ಮಾಡೋದು ಸರ್. ನಾಳೆ ನಮ್ಮ ಮಕ್ಕಳು ಇದೇ ಸಮಾಜದಲ್ಲಿ ಓಡಾಡಬೇಕು ಸರ್. ಸರ್, ಮೊನ್ನೆ ಒಂದು ಬಿತ್ತು ಗೊತ್ತಾ ಸರ್ ಯಾರ ತಲೆ ಮೇಲೋ ಸರ್? ನಾಳೆ ನಮ್ಮ ಮಕ್ಕಳೇ ಬೆಂಜ್ಕಾರಲ್ಲಿ ಹೋಗ್ತಿರ್ಬೇಕಾದ್ರು ಬೀಳ್ಬೋದಲ್ವಾ ಸರ್? ಯೋಚನೆ ಮಾಡಿ ಸರ್, ಸೀರಿಯಸ್ ಆಗಿ ಯೋಚನೆ ಮಾಡಿ. ನಾ ತುಂಬ ಸತಿ ಹೇಳಿದ್ದೀನಿ ಸರ್, ನಿಮಗೆ ಲಂಡನಲ್ಲಿ ಒಂದು ಫ್ಲ್ಯಾಟ್ ಕೊಡ್ತೀನಿ, ಅಫ್ಘಾನಿಸ್ತಾನದಲ್ಲಿ ಒಂದು 10 ಎಕರೆ ಜಾಗ ಕೊಡ್ತೀನಿ, ಎಲ್ಲಿ ಹೋಗ್ತೀರಾ ಅಂದ್ರೆ ಎಲ್ಲಿ ಹೋಗ್ತೀರಾ ಸರ್ ನೀವು? ಲಂಡನ್ಗೆ. ಯಾಕಂದರೆ ಸಮಾಜ ಚೆನ್ನಾಗಿರ್ಬೇಕು. ನಾವು ಇರೋ ಮನೆ ದೊಡ್ಡದಾಗಿ ಕಟ್ಕೊಂಡು ಹೊರಗಡೆ ಎಲ್ಲ ಗಬ್ಬಾಗಿದ್ದರೆ ಏನು ಪ್ರಯೋಜನ? ನಮ್ಮದಿಲ್ವ ಸರ್, ನಮ್ಮೆಲ್ಲರದ್ದು ಅಲ್ವ ಸರ್ ದೇಶ ಇದು. ನಾವು ನಮ್ಮ ನಾವು ದ್ವೇಷ ಮಾಡಿಕೊಂಡು, ನೀವು ಸರಿ ಇಲ್ಲ ನಾವು ಸರಿ ಇಲ್ಲ ಅಂದ್ಕೊಂಡು ಎಲ್ಲರೂ ಹಾಳು ಮಾಡ್ಕೊಂಡು ಹೋದರೆ ನಾಳೆ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವೆಲ್ಲ ಚೇಂಜ್ ಆಗಬೇಕಲ್ವ ಸರ್? ಪ್ರಯತ್ನ ಪಡಬೇಕಲ್ವ ಸರ್? ನೀವು ಹೇಳಿ ಸರ್, ತಪ್ಪ ಸರ್ ಇದು ಹೇಳ್ತಿರೋದು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.